ಕರ್ನಾಟಕ ಸೇರಲು ಮಹಾರಾಷ್ಟ್ರದ ಕನ್ನಡಿಗರ ದಿಟ್ಟ ನಿರ್ಧಾರ ಕಾಗವಾಡ ಕರ್ವೆಯಿಂದ ಸತ್ಕಾರ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಗಡಿ ಭಾಗದ 42 ಗ್ರಾಮಗಳು ಮಹಾರಾಷ್ಟ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಕರ್ನಾಟಕ ಸೇರಲು ಆಗ್ರಹಿಸುತ್ತಿದ್ದು ಮಹಾರಾಷ್ಟ್ರದ ಗಡಿ ತಾಲೂಕಿನ ಕನ್ನಡಿಗರನ್ನು ಕಾಗವಾಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ಜತ್ ತಾಲೂಕಿನ 42 ಗ್ರಾಮಗಳು ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿದ್ದು ಮಹಾರಾಷ್ಟ್ರ ಸರ್ಕಾರ ಅಭಿವೃದ್ಧಿ ಮಾಡಲು ವಿಫಲಗೊಂಡಿದೆ ಕರ್ನಾಟಕ ಸರ್ಕಾರದ ವಿವಿಧ ಅಭಿವೃದ್ಧಿ ಹಾಗೂ ನೀರಾವರಿ ಸೌಲಭ್ಯ ಕಂಡು ಆ ಭಾಗದ ಕನ್ನಡಿಗರು ಕರ್ನಾಟಕಕ್ಕೆ ಸೇರಲು ಬಯಸುತ್ತಿದ್ದಾರೆ ಅಲ್ಲದೆ ಮಹಾರಾಷ್ಟ್ರದ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ನಮ್ಮನ್ನ ಕರ್ನಾಟಕದಲ್ಲಿ ಸೇರ್ಪಡೆ ಮಾಡಿ ಎಂದು ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡಿದ್ದಾರೆ ಈ ವಿಷಯವನ್ನು ಗಮನಿಸಿ ಕಾಗವಾಡ ತಾಲೂಕಾ ಕರ್ವೇವತಿಯಿಂದ ಜತ್ ತಾಲೂಕಿನ ಬಾಲ್ಗಾಂ ಗ್ರಾಮದಲ್ಲಿ ಗಡಿ ಭಾಗದ ಕನ್ನಡಿಗರಿಗೆ ಮತ್ತು ಕನ್ನಡ ಹೋರಾಟಗಾರರು ಕನ್ನಡ ಅಭಿಮಾನಿಗಳಿಗೆ ಕಾಗವಾಡ ಕರ್ವೇ ಅಧ್ಯಕ್ಷ ಸಿದ್ದು ಒಡೆಯರ್ ನೇತೃತ್ವದಲ್ಲಿ ಕರ್ವೇ ಮುಖಂಡರಾದ ಶಿವಾನಂದ ನವಿನಾಳೆ ಫಾರೂಕ್ ಅಲಾಸ್ಕರ್ ಸಚಿನ್ ಕುರುಂದ್ವಾಡೆ ಕೃಷ್ಣ ದೊಂಡಾರೆ ರವಿ ಕಾಂಬ್ಳೆ ಸೇರಿ ಅವರನ್ನು ಸನ್ಮಾನಿಸಿದರು ಈ ವೇಳೆ ಕರ್ವೇ ಅಧ್ಯಕ್ಷ ಸಿದ್ದು ಒಡೆಯರ್ ಮಾತನಾಡಿ ಜತ್ ತಾಲೂಕಿನ ಗಡಿ ಭಾಗದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಈ ಭಾಗದ ಕನ್ನಡಿಗರು ಕರ್ನಾಟಕ ಸೇರಲು ಒಪ್ಪಿದ್ದಾರೆ ಕರ್ನಾಟಕ ಸರ್ಕಾರ ಗಡಿ ಭಾಗದ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ನೌಕರಿ ಸೇರಲು ಅವಕಾಶ ಮಾಡಿಕೊಟ್ಟಿದೆ ಸದ್ಯದ ಸ್ಥಿತಿಯಲ್ಲಿ ಸೊಲ್ಲಾಪುರ್ ಜತ್ ಅಕ್ಕಲ್ಕೋಟ್ ಈ ಭಾಗದ ಕನ್ನಡಿಗರಿಗೆ ಈಗಾಗಲೇ ಕರ್ನಾಟಕ ಸರ್ಕಾರ ನೌಕರಿಯಲ್ಲಿ ಆದ್ಯತೆ ನೀಡಿದೆ ಅವರಿಗೆ ನಾವು ಕರ್ನಾಟಕದಲ್ಲಿ ಬರಲು ಸ್ವಾಗತ ಮಾಡುತ್ತೇವೆ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕನ್ನಡ ಹೋರಾಟಗಾರರು ನಾವು ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಕೊನೆಯ ಗ್ರಾಮದವರಾಗಿದ್ದು ನಮಗೆ ಸರ್ಕಾರದ ನೀರಾವರಿ ಸೌಲಭ್ಯಗಳಿಲ್ಲ ಯಾವುದೇ ಅಭಿವೃದ್ಧಿಯಾಗುತ್ತಿಲ್ಲ ನಾವು ಕರ್ನಾಟಕದ ಅಭಿವೃದ್ಧಿ ಕಂಡು ಕರ್ನಾಟಕ ಸರ್ಕಾರ ಶೀಘ್ರದಲ್ಲಿ ನಮ್ಮನ್ನು ಕರ್ನಾಟಕಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡಿದ್ದೇವೆ ಕರ್ನಾಟಕ ಸೇರುವವರೆಗೆ ಪ್ರತಿಭಟನೆ ಮಾಡಲು ನಾವು ಸಜ್ಜರಾಗಿದ್ದೇವೆ ಎಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕವರ್ದಿಂದ ಕನ್ನಡ ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಕರ್ನಾಟಕದಾಗ ಕನ್ನಡ ಭಾಷಿಕದವರಿಗೆ ರಕ್ಷಣೆ ಮಾಡಂತದ ಇವರ ಸಂಘಟನೆ ಕಾಗವಾಡದಿಂದ ಮಹಾರಾಷ್ಟ್ರ ದೂರಿಂದ ಇವರು 800 ಕಿಲೋಮೀಟರ್ ಇವತ್ತು ಇಲ್ಲಿ ಬಂದರೆ ಯಾಕೆ ಬಂದರ ಅಂದ್ರೆ ಒಂದೇ ಕಾರಣ ಅದು ಈ ಕನ್ನಡ ಭಾಗ ನಮ್ಮದು ಭಾಷಾ ಕನ್ನಡ ಮಾತೃಭಾಷಾ ಕನ್ನಡ ಇಲ್ಲಿ ಏನು ರಿಲೇಷನ್ಶಿಪ್ ಅದಾವಲ್ಲ ನಮ್ಮದು ಪೈಪ್ ಅವನ್ಯಾರು ಹಿಡಿದು ಎಲ್ಲ ಕರ್ನಾಟಕದ ನಮ್ಮ ಖರೀದಿ ವಿಕ್ರಿ ಕರ್ನಾಟಕ ಈ ಒಂದು ಭಾವನಾದಲೇ ಈ ಮಂದಿ ಮೇಲೆ ನಮ್ಮ ಮಂದಿ ಮೇಲೆ ಕನ್ನಡ ಭಾಷಿಕ ಮಂದಿ ಮೇಲೆ ಅನ್ಯಾಯ ಆಗಬಾರ್ದು ಈ ಉದ್ದೇಶಲೇ ನಾವು ಮೊನ್ನೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಆದೇಶ ಕೊಟ್ಟಿದ್ದೆವು ಒಂದು ಸಂಘರ್ಷ ಸಮಿತಿ ವತಿಯಿಂದ ಹೇಳಿದೆವು ನೀವು ಜರ ಸೆವಟ ಟಪ್ಪಾದ ನೀರು ಕುಡಲಿಲ್ಲ ಅಂದ್ರೆ ನಾವು ಕರ್ನಾಟಕ ಹೋಗಕ್ಕೆ ಸಿದ್ಧಿದ್ದೆವು ಅದನ್ನು ನಾವು ಈಗ ಮೊನ್ನೆ ಹೇಳಿದೆವು ಆ ಹೇಳಿದ ಕೂಡಲೇ ಈ ಎಲ್ಲ ನಿಮ್ಮದು ಒಂದು ಅಂದ್ರೆ ನಮಗೊಂದು ಕೆಲಪನ ಈ ನಾವು ಮಹಾರಾಷ್ಟ್ರ ಬಿಟ್ಟು ಕೊಡ್ತೇವೆ ಅಂದ್ರೆ ಕರ್ನಾಟಕದವ್ರು ತೋಳ್ತಾರೇನು ಅದು ಪ್ರಶ್ನೆ ಅದ ಅದಕ್ಕಿಂತ ಮೊದಲೇ ನೀವು ಇವತ್ತು ಇನ್ನೂ ಅವ್ರದ್ದು ಇನ್ನೂ ಮುಂದೆ ನಮ್ಮದು ಅಂದ್ರೆ ನೀವು ಯಾವಾಗಲ್ಲ ನೀವು ಬಂದ್ರೆ ನಮಗೆ ಸ್ವಾಗತ ಇತ್ತು ಅಂದಿರಲ್ಲ ಇವತ್ತು ನೀವು ಇಲ್ಲಿ ಬಂದಿರತ್ತೆ ಈಗ ನಮ್ಮ ಈ ಭಾಗದ ವತಿಯಿಂದ ನಿಮಗೆ ಮೊದಲು ಸ್ವಾಗತ ಅದರಂತೆ ನಾವು ಕರ್ನಾಟಕದಾಗ ಬರುವುದು ಇಚ್ಛಾ ನಮ್ಮ ಭಾಗದ ಮಂದಿದು ಪೈಲ ಹಿಡಿದಿ ಅದ ಯಾಕಂದ್ರೆ ಮಹಾಜನ ವರದಿ ಏನದಲ್ಲ ಇದು ಇದು ಮಹಾರಾಷ್ಟ್ರದವ್ರಿಗೆ ಕಲ್ಪನಾ ಅದ ಈ ಅಕ್ಕಲ್ಕೋಟೆ ತಾಲೂಕಾ ದಕ್ಷಿಣ ಸೋಲಾಪುರ್ ಮಧ್ಯ ಸೋಲಾಪುರ್ ಮತ್ತು ಇದು ಜತ್ ಪೂರ್ಣ ತಾಲೂಕಾ ಇದು ನಾಳೆ ಹಿಂದಿಲ್ಲ ನಾಳೆ ಆಯ್ತಂದ್ರೆ ಇದು ಮಹಾಜನ ಆಗಿ ವರದಿ ಮಾತಾಡಿದ ಕರ್ನಾಟಕ ಹೋಗ್ತಂದ್ರೆ ಇದು ಎಲ್ಲರಿಗೆ ಕಲ್ಪನಾ ಅದು ಈ ಕಲ್ಪನಾದಿಂದ ನಮ್ಮ ಮಹಾರಾಷ್ಟ್ರ ಸರ್ಕಾರ ನಮ್ಮಲ್ಲಿ ಕಾಯಂ ನಮ್ಮೆಲ್ಲ ಅನ್ಯಾಯ ಮಾಡ್ಕೋತ ಬಂದಾರ ಅವ್ರಿಗೊಂದು ಮೊನ್ನೆ ಒಂದು ಇಸಾರೆ ಕೊಟ್ಟಿದ್ದೆವು ಫಸ್ಟ್ ಯಾಕೆ ಇಸಾರೆ ಕೊಟ್ಟಿದ್ದೆವು ಅಂದ್ರೆ ನಿಮ್ಮಲ್ಲಿ ಕರ್ನಾಟಕ ಸಿಎಂ ನಿಮ್ಮ ಬೊಮ್ಮಯ್ಯ ಇವ್ರದ್ದು ನಾವು ಮೊದಲು ಸ್ವಾಗತ ಮಾಡಬೇಕು ಯಾಕಂದ್ರೆ ಅಂದ್ರೆ ಅವರು ಯಾವಾಗ ಹೇಳಿದ್ರು ಅವರು ಕರ್ನಾಟಕದ 42 ಹಳ್ಳಿ ಇದು ಮಹಾರಾಷ್ಟ್ರದ 42 ಹಳ್ಳಿ ಜತ್ ತಾಲೂಕದು ಇವ್ರು ಕರ್ನಾಟಕ ಬರ್ಲಕ್ಕೆ ಸಿದ್ಧ ಆಗ್ಯಾರ ಈ ಶಬ್ದದಿಂದ ನಮ್ಮ ಸಿಎಂಗೆ ನಮ್ಮ ಇದ್ದ ಸತ್ತಾಧಾರಿ ವಿರೋಧ ಮಂದಿಗೆ ಇವ್ರಿಗೆ ನಿದ್ದಿನೇ ಹೋಗಿಬಿಟ್ಟದು ಮತ್ತು ಅವ್ರಿಗೆ ಕಲ್ಪನಾನು ಅವರೆಲ್ಲರೂ ಏನು ಹೇಳ್ತಾರೆ ಈಗ ಮಹಾರಾಷ್ಟ್ರದವ್ರು ಕರ್ನಾಟಕ ಹೋಗ್ಲಿಕ್ಕೆ ಯಾರೂ ತಯಾರಿಲ್ಲ ಈ ಕರ್ನಾಟಕ ಸಿಎಂ ಏನ್ರಿ ಮಾತಾಡ್ಯಾರತ್ತಂದು ಹಂಗೆ ನಮ್ಮ ಇವರು ಬಂದು ಇಲ್ಲಿ ನೋಡ್ಬೇಕಿಲ್ಲಿ ನಾವು ಹೇಳಿದೆ ಅವರಿಗೆ 8 ದಿವಸದ ಅಲ್ಟಿಮೇಟಮ್ ಕೊಟ್ಟಿದ್ದೆ ಅವರಿಗೆ ನೀವು ಸರ್ 8 ದಿನದಾಗ ಸರ್ ನಮ್ಗೆ ಏನಿದ್ದುದು ಇಲ್ಲಿ ಮೈಸೂರು ಯೋಜನಾ ಇರಲಿ ಕರ್ನಾಟಕ ಮಹಾರಾಷ್ಟ್ರದ್ದು ಎಂ ಬಿ ಪಾಟೀಲ್ ಮಾಡೋಂಥದ್ದು ಅಂತ ತುರ್ಚಿ ಪಬ್ಲಿಸರದ ಅದ್ರ ಕರಾರು ಇರಲಿ ಏನೇ ಆಗಲಿ ಇಲ್ಲಿ ಬಂದು ಉಮ್ಮದಿ ಈ ಭಾಗದಾಗ ಬಂದು ಸಿಎಂ ಬರಬೇಕು ಜಲಸಂಪಾದನಾ ಮಂತ್ರಿ ಬರಬೇಕು ಆಗ ಅರ್ಥ ಮಂತ್ರಿ ಬರಬೇಕು ಈ ಮೂರು ಅವರು ನಿರ್ಣಯ ತಗೊಂಡು ಆ ಬಜೆಟ್ ಜಾಹೀರು ಮಾಡಬೇಕು ಮತ್ತು ಎಷ್ಟು ದಿನದಾಗಿ ಕೂಡ ಅವರು ಇದ್ರಿ ನೀವು ಸ್ವತಃ ಕ್ಯಾಬಿನೆಟೇ ಇಲ್ಲಿ ಈ ಭಾಗಕ್ಕೆ ಹಚ್ಚಬೇಕು
ಅಲ್ಲಿವರೆಗೆ ಸರ್ ಇವರು ನಮ್ಮ ಕೂರ್ಣೆ ದುರಸಿಯಿಂದ ಮೂರನೇ ದಿವಸ ಅದ ಇನ್ನ ನಾಲ್ಕು ಐದು ದಿವಸ ಉಳಿದದ ಈಗ ಐದು ದಿವಸ ಮಹಾರಾಷ್ಟ್ರ ಶಾಸನದವ್ರಿಗೆ ನಾವು ಹೇಳ್ತೇವೆ ಐದು ದಿವಸನಾಗ ಸರ್ ನೀವು ನಿರ್ಣಯ ತೋಳಿಲ್ಲ ಅಂದ್ರೆ ನಾವು ಎಂ ಬಿ ಅವರು ಕರ್ನಾಟಕದ ಸಿ ಎಂಗೆ ಈ ಭಾಗದ ಕರೆಸಿ ನಮ್ಮದು ಈ ಭಾಗದ ಎಲ್ಲ ಠರಾವ ವಿಶೇಷ ಗ್ರಾಮ ಸಭಾ ತೋಳವರಿದ್ದೇವೆ ನಾವು ನಮಗೆ ಅವರು ಎತ್ಕೋತೀನಿ ಅಂದ್ರೆ ನಾವೆಲ್ಲ ಬರ್ಲಿಕ್ಕೆ ಸಿದ್ಧ ತಯಾರಿದ್ದೇವೆ ತಂದಿಷ್ಟು ಹೇಳಿ ನಿಮ್ಗೆಲ್ಲರಿಗೆ ಮತ್ತೊಮ್ಮಿನ ಈ ಕಾಗವಾಡದ ವತಿಯಿಂದ ಸರ್ಕಾರಕ್ಕೆ ಒಂದು ವಿನಂತಿ ಅದ ನಮ್ಮ ಯಾವ ವಿನಂತಿ ಅಂತ ಕೇಳಿದ್ರೆ ನಮ್ಮ ಜತ್ ತಾಲೂಕ ಒಂದು ನೂರ ನೂರು ಕಿಲೋಮೀಟ್ರ್ ಅಷ್ಟು ದೊಡ್ಡದದ ನೂರ ಇಪ್ಪತ್ತೆರಡು ಗ್ರಾಮ ಪಂಚಾಯತಿ ಅದ ಇಂಥದ್ರದಲ್ಲಿ ದುಷ್ಕಾಳ ಭಾಗದ ಎರಡೂ ಸರ್ಕಾರ ಕೂಡಿ ನಿರ್ಣಯ ತಗೊಂಡು ನಮ್ಮ ಜನತಾಕ್ಕೆ ನೀರು ಮಾಡಿಕೊಡ್ಬೇಕು ಮತ್ತು ಇದು ನೀವು ಇಲ್ಲಿವರೆಗೆ ನಾವು ಈ ಪೂರ್ವ ಭಾಗದವರು ನೂರ ನಲವತ್ತು ಕಿಲೋಮೀಟ್ರ ನಡ್ಕೋತ ಹೋಗಿ ಜಿಲ್ಲಾದಾಗ ಹೋರಾಟ ಮಾಡಿದೆವು ಮತ್ತು ಅಟ್ಟಾದರೂ ನೀವು ಲಕ್ಷ ಕೊಟ್ಟಿಲ್ಲ ನಮಗೆ ಏನದ ಅಂದ್ರೆ ರೈತರಿಗೆ ನೀರ ವಿದ್ಯುತ್ತ ಇದು ಎಲ್ಲ ಸರಬರಾಜು ಮಾಡಿಕೊಡ್ಬೇಕು ಈ ಕರ್ನಾಟಕದ ಸನಿಕಿರು ಊರದಲ್ಲಿ ಎಂ ಬಿ ಪಾಟೀಲ್ ಅವರು ಅವ್ರು ಮಾಡೋ ಸಾಹಸ ನೋಡಿದ್ರೆ ನಮ್ಮ ಮಂದಿ ಎಲ್ಲ ಮೆಚ್ಕೋಬೇಕು ತಾವು ನಾವು ನಮ್ಮ ಮಹಾರಾಷ್ಟ್ರದವರೇ ಇದೇವು ತಾವು ಲಕ್ಷ ಕೊಟ್ಟು ನಮ್ಮ ಸರ್ಕಾರ ಇದ್ದುದು ಕರ್ನಾಟಕ ಸರ್ಕಾರ ಕೂಡ ಕರಾರು ಮಾಡಿ ನಮ್ಮ ಗೋರ್ ನದಿಗೆ ಕೆರೆ ತುಂಬು ಯೋಜನಾ ಇವೆಲ್ಲ ಮಾಡ್ಬೇಕಂತ ಹೇಳಿ ನಾನು ಸರ್ಕಾರ ವತಿಗೆ ವಿನಂತಿ ಮಾಡಿ ಈ ವೇದಿಕೆಗೆ ಅಗದಿ ನಮ್ಮ ಬಾಲ್ಗಾವ್ ವತಿಯಿಂದ ಅವ್ರಿಗೆ ಸ್ವಾಗತ ಹೇಳಿ ನಮ್ಮ ಮಾತನ್ನ ಎಲ್ಲ ಸರ್ಕಾರ ಲಕ್ಷ ಪಟ್ಟು ಕೇಳ್ಬೇಕಂತ ಹೇಳಿ ವಿನಂತಿ ಮಾಡ್ತಾ ಎರಡೂ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಟಿ ಎ ನಾರಾಯಣಗೌಡರ ಒಂದು ಆದೇಶದ ಮೇರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ತಾಲೂಕಾಧ್ಯಕ್ಷರಾದಂಥ ಶುದ್ಧಣ್ಣ ಒಡೆಯರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಬಾಲ್ಗಾಂವ್ ಅಂತಕ್ಕಂಥ ಗ್ರಾಮದಲ್ಲಿ ನಾವು ಇದ್ದೇವೆ. ಇವಾಗ ಒಂದು ಬಾಲ್ಗಾಂವ್ದಲ್ಲಿ ನಿನ್ನೆ ಒಂದು ವಿಷಯ ಬಂದಿತ್ತು. ಸುನೀಲ್ ಅಣ್ಣ ಪುತ್ತದಾರ್ ಅವರು ಇಲ್ಲಿ ಜತ್ ತಾಲೂಕಿನ ನೀರಾವರಿ ಸರಬರಾಜದ ಒಬ್ಬ ಅಧ್ಯಕ್ಷರಾಗಿ ನೀರಾವರಿ ಹೋರಾಟಗಾರರಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಿಕೆಯನ್ನು ಕೊಟ್ಟಿದ್ರು ನೀವೇನಾದರೂ ಇದೇ ರೀತಿ ಮಹಾರಾಷ್ಟ್ರ ಸರ್ಕಾರದವರು ನಮಗೆ ನೀರಿನ ಸೌಲಭ್ಯಗಳಾಗಿರ್ಬೋದು ರಸ್ತೆ ಸೌಲಭ್ಯಗಳಾಗಿರ್ಬೋದು ಏನೂ ಮಾಡಿಲ್ಲ ಅಂತ ಹೇಳಿದರೆ ಅದರ ವಿಶೇಷವಾಗಿ ನೀರು ನೀರಾವರಿ ಸೌಲಭ್ಯ 75 ವರ್ಷ ಕಳೆದರೂ ಕೂಡ ನೀವು ಯಾವುದೇ ಒಂದು ಮಲತಾಯಿ ಧೋರಣೆ ಮಾಡಿ ಇಲ್ಲಿಯ ಗಡಿಭಾಗದ ಜನರಿಗೆ ಯಾವುದೇ ರೀತಿಯ ನೀರಿನ ವ್ಯವಸ್ಥೆ ಮಾಡಿರುವುದಿಲ್ಲ. ಅದಕ್ಕಾಗಿ ನೀವು ಇದೇ ರೀತಿ ಮಲತಾಯಿ ಧೋರಣೆಯನ್ನು ಮುಂದುವರಿಸಿದ್ದೇ ಆದಲ್ಲಿ ನಾವು ಕರ್ನಾಟಕ ರಾಜ್ಯಕ್ಕೆ ಹೋಗಲಿಕ್ಕೆ ಸಿದ್ಧರಿದ್ದೇವೆ ಅಂತಕ್ಕಂಥ ಒಂದು ಘಂಟಾಘೋಷವಾದಂಥ ಎಚ್ಚರಿಕೆಯನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಅವರು ಹೇಳಿದ್ರು. ಆ ಉದ್ದೇಶಕ್ಕಾಗಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ಅವರಿಗೆ ನಾವು ಆಹ್ವಾನವನ್ನು ಕೊಡ್ತೀವಿ. ಮಹಾರಾಷ್ಟ್ರ ಸರ್ಕಾರ ನಿಮ್ಗೆ ಯಾವುದೇ ಈ ರೀತಿ ಮಲತಾಯಿ ಧೋರಣೆ ಮಾಡ್ತಾ ಇದ್ರೆ ದಯವಿಟ್ಟು ನಾವು ನಮ್ಮ ಕರ್ನಾಟಕ ಸರ್ಕಾರದ ಹೆಬ್ಬಾಯಿಗಳು ಯಾವತ್ತು ತೆರೆದಿದೆ ನಿಮಗೆ ದಯವಿಟ್ಟು ತಾವುಗಳು ಕರ್ನಾಟಕಕ್ಕೆ ಬನ್ನಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಅವರಿಗೆ ಗೌರವ ಸತ್ಕಾರವನ್ನು ಮಾಡಿ ತಾಯಿ ಭುವನೇಶ್ವರಿಯ ಒಂದು ಭಾವಚಿತ್ರವನ್ನು ಅವರಿಗೆ ಕೊಟ್ಟು ಇವತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರೀತಿ ಮಲತಾಯಿ ಧೋರಣೆಯನ್ನು ಈ ಇರ್ತಕ್ಕಂಥ ಗಡಿಭಾಗದಲ್ಲಿ ಮಾಡೋದನ್ನು ಪ್ರಥಮವಾಗಿ ನೀವು ಬಿಡಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ ಈ ಕಡೆಗೆ ಕಣ್ಣನ್ನು ಬಿಡಬೇಕು, ಕಿವಿಯನ್ನು ಕೊಡಬೇಕು. ಇಲ್ಲಿ ಜನರ ಸಮಸ್ಯೆಗಳಿಗೆ ತಾವು ಸ್ಪಂದನೆಯನ್ನು ಮಾಡಬೇಕು. ಮಲತಾಯಿ ಧೋರಣೆಯನ್ನು ಬಿಟ್ಟು ಸಮಗ್ರ ಅಭಿವೃದ್ಧಿಗೆ ಇಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ವಿಶೇಷವಾಗಿ ನೀರು ನೀರಾವರಿಗಾಗಿ ನಾವು ಕಳೆದ ಸರ್ಕಾರದಲ್ಲಿ ಎಂ ಬಿ ಪಾಟೀಲ್ ಅವರು ಏನು ನೀರನ್ನು ಕೊಟ್ಟಿದ್ರು ಅದರಿಂದ 20 ಹಳ್ಳಿಗಳಿಗೆ ಈ ಒಂದು ಜತ್ ತಾಲೂಕದ 20 ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯ ಆಗಿದೆ. ಅದರಿಂದ ಮತ್ತು ಉಳಿದಂತಹ 20 ಹಳ್ಳಿಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಇಲ್ಲಿ ಸಮಗ್ರವಾದಂತಹ ಒಂದು ಹಸಿರನ್ನು ನಾವು ಕರ್ನಾಟಕ ಸರ್ಕಾರದಿಂದಲೇ ಕಾಣ್ತಾ ಇದ್ದೇವೆ. ಅದಕ್ಕಾಗಿ ನೀವು ಮಲತಾಯಿ ಧೋರಣೆಯನ್ನು ಬಿಟ್ಟು ಈ ಇರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಒಳ್ಳೆ ಒಂದು ನ್ಯಾಯನ ಕೊಡಬೇಕಂತಕ್ಕಂಥ ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಆಗಬಾರ್ದು ತಮಗೆ ಈ ಮೂಲಕ ಹೇಳಿಕೆ ಇಚ್ಛಪಡ್ತೇನೆ. ಈ ಬಾಲ್ಗಾಂವ್ ಊರ ಹಿಂದಿ ಕರ್ನಾಟಕದಿಂದ ಜಿಗಿಯಣ್ಣ ಅಂತ ಒಂದು ಊರದ ಕರ್ನಾಟಕದ ವಿಜಯಪುರ ಜಿಲ್ಲೆ ಜಿಗಿಯಣ್ಣದಿಂದ ಒಂದು 3 ಕಿಲೋಮೀಟರ್ ಮೇಲೆ ಈ ಊರದ ಇದು ಈ ಊರ ವಿಜಯಪುರ ಪಂಡರ್ಪುರ ರೋಡ್ ಮೇಲೆ ಪಂಡರ್ಪುರ ಮತ್ತು ವಿಜಯಪುರ ರೋಡ್ ಮೇಲೆ ಈ ಊರದ ಈ ಊರಾಗ ಅಡಚಣೆ ಏನಪ್ಪ ಅಂದ್ರೆ ಇಲ್ಲಿ ಶಿಕ್ಷಣ ಮೊದಲು ನೋಡಿದ್ರೆ ಇಲ್ಲಿ ಡಿ ಎಡ್ ಕಲಿತರು ಒಂದು 100ಕ್ಕಿಂತ ಹೆಚ್ಚು ಜನ ಬೇರೋಜ್ಗಾರ ಕೂತಾರೆ. ಯಾಕಪ್ಪ ಅಂತಂದ್ರೆ ಅದು ಕಾರಣ ಬೇರೋಜ್ಗಾರ ಅಲ್ಲ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಮಹಾರಾಷ್ಟ್ರದಾಗ ಮರಾಠಿ ಶಾಲೆ ಕಲಿತರಿಗೆ ಅಷ್ಟೇ ಮಹಾರಾಷ್ಟ್ರದಾಗ ಮರಾಠಿ ವಿಷಯದಾಗ ಅಲ್ಲಿ ಶಿಕ್ಷಕರು ತೋತಾರೆ. ಕನ್ನಡ ಕಲಿತವ್ರಿಗೆ ಕನ್ನಡ ಸಾರಿ ಒಟ್ಟೆ ತೋಬೇಕು, ಕನ್ನಡ ಸಾರಿ ಜತ್ತ ಮತ್ತು ಅಕಲ್ಕೊಟ್ಟೊಳಗೆ ಅಷ್ಟೇ ಅದಾವೆ. ಈ ರೀತಿ ಇದರಿಂದ ಅವರಿಗೆ ನೌಕರಿ ತೊಳಗೆ ಸ್ವಲ್ಪ ಅಡಚಣೆ ಆಗ್ಯದ. ನಾವು ನೌಕರಿ ಫೈಟ್ ಮಾಡ್ಬೇಕಾದ್ರೆ ಕನ್ನಡಕ್ಕೆ ಹೋಗ್ಬೇಕು, ಇಲ್ಲಪ್ಪ ಅಂತಂದ್ರೆ ಜತ್ ತಾಲೂಕ ಅಥವಾ ಅಕಲ್ಕೋಟ ತಾಲೂಕ ಇಲ್ಲಿ ಯಾವ ಫುಲ್ಲ ಜಾಗ ಇರ್ತಾವಲ್ಲ ಅಲ್ಲಿ ಎಷ್ಟು ನಾವು ಪಡೆಯಾಡ್ಬೇಕು. ನಮ್ಮ ಕರ್ನಾಟಕ ಹೋಗ್ಬೇಕಂದ್ರೆ ಅಲ್ಲಿ ನಮ್ಮ ಮೀಸಲಾತಿ ಅಂದ್ರೆ ಹೊಟ್ಟೆ ಇಲ್ಲ. ಮೀಸಲಾತಿ ಕೊಟ್ಟಿದ್ರಪ್ಪ ಅಂತಂದ್ರೆ ಈ ಹೊರ ರಾಜ್ಯದವ್ರ ಥರ ಇಟ್ಕೊಂಡು ಐಟಕ್ಕೆ ಮೀಸಲಾತಿ ಕೊಟ್ಟಿರಪ್ಪ ಅಂತಂದ್ರೆ ನಮ್ಮ ಹುಡುಗರೆಲ್ಲ ಬೇರೆ ರೋಜ್ಗಾರ ಆಗೋದು ಡೈರೆಕ್ಟ್ ಹೋಗಿ ಅಲ್ಲಿ ಶಿಕ್ಷಕ ಅವಶ್ಯಕ ಅಸ್ತಿತ್ತು.
ಅವರು ನಮಗೆ ಮೀಸಲಾತಿ ಕರ್ನಾಟಕದವ್ರು ಕೊಡಲಿಲ್ಲ ಆಯ್ತು ಮಹಾರಾಷ್ಟ್ರದಾಗ ಇವ್ರ ಹತ್ರ ಮರಾಠಿ ಶಾಲೆಯೊಳಗಂತೂ ನಮ್ಮ ಶಿಕ್ಷಕತೆ ತೋರಲ್ಲ ಯಾಕಪ್ಪ ನಮ್ಮ ಶಿಕ್ಷಣ ಕನ್ನಡ ಆಗ್ಯದ ಆಯ್ತು ನಮಗೆ ಮರಾಠಿ ವಿಷಯ ಇಟ್ಟಾರ ಕರೆ ಅವರು ಆ ಮರಾಠಿ ವಿಷಯ ಇಟ್ಟದ್ರೆ ಏನು ಪ್ರಾಬ್ಲಮ್ ಅದ ಅದು ಕೇವಲ ನಮ್ಗೆ ಓದಾಗ ಬರ್ಲಿಕ್ಕೆ ಅಷ್ಟೇ ಅದ ಇತರ ಯಾವುದೇ ದೈನಂದಿನ ಯಾವ ಮುಖಾಂತರ ನಡೆಯಲ್ಲ ವ್ಯಾಕರಣ ಅದರ ಸಹಿ ವ್ಯಾಕರಣ ಸಹಿತ ಅದು ಇರಲಿ ಹಿಂಗಾಗಿ ನಮ್ಮ ಪ್ರಾಬ್ಲಮ್ ಆಗ್ತದೆ ಆಯ್ತ ನಮ್ಮದು ಹೊಲದು ಮನೆದು ಕಾಗದ ಪತ್ರ ಎಲ್ಲ ಪೂರ್ಣ ಮರಾಠಿ ಒಳಗಿರ್ತಾವೆ ನಾವು ಮಾತನಾಡುವ ಭಾಷೆ ಕಲಿ ಭಾಷೆ ಎಲ್ಲ ನಮಗೆ ಪೂರ್ಣ ಹೋಲೆಂಡ್ಸೂಲ ಕನ್ನಡ ಭಾಷೆ ಅದು ಯಾರು ಓದಬೇಕು ಬರೀಬೇಕಪ್ಪ ಅಂತಂದ್ರೆ ನಮ್ದು ಉತ್ತರಗಳೇ ನಮ್ಗೆ ಓದಾ ಬರಲ್ಲ ಆಯ್ತು ಜತ್ತಿ ಹೋಗಿ ನಮ್ದು ಯಾರೋ ಒಂದು ಗೌರ್ಮೆಂಟ್ದು ಯೋಜನೆ ಬಯಸ್ತು ಆ ಯೋಜನೆ ಬದಲು ಮಾಹಿತಿ ಕೇಳಬೇಕು ತೋರ್ಬೇಕು ಯಾರು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲ ಮರಾಠಿ ಒಳಗಿರ್ತಾವೆ ನಾವು ಒಬ್ಬ ಏಜೆಂಟ್ಗೆ ಹಿಡಿಬೇಕು ನಮ್ಮದೊಂದು ಒಂದು 100 ರೂಪಾಯಿ ಕರೆಸಿತ್ತಪ್ಪ ಅಂದ್ರೆ ಏಜೆಂಟ್ಗೆ 50 ರೂಪಾಯಿ ಕರ್ಸ ಬಿಡ್ತದೆ ಹಿಂಗಾಗಿ ನಮ್ಮಲ್ಲಿ ಮರಾಠಿ ವಿಷಯ ನಾಲೆಜ್ ಇಲ್ಲ ಬಿಟ್ಟಾಗ ಅಧಿಕಾರಿಗಳ ಬಳಿ ಹೋಗಿ ನಮ್ಮ ಮುಟ್ಟು ಕೆಲಸ ನಮಗೆ ತಾಕತ್ತೆ ಆಗಲ್ಲ ಹಿಂಗಾಗಿ ಎಷ್ಟೋ ಮಂದಿ ಗೌರ್ಮೆಂಟ್ ಯೋಜನೆಯಿಂದ ವಂಚಿತ ಉಳಿಯತ್ತಾರ ಅದಕ್ಕೆ ನಮ್ದು ಶೆಟ್ಟಿ ಒಂದೇ ಹೆಚ್ಚಾದಕ್ಕೆ ನಮ್ದು ನೀರಿನ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಎಲ್ಲ ಲೆಕ್ಕ ತೆಗೆದಾರ ನಮಗೆ ಹಿಂಗೆ ಅನಿಸ್ತದೆ ನಾವು ಕನ್ನಡಿಗರಿದ್ದೇವೆ ನಾವು ಕನ್ನಡ ಭಾಷೆಗಳಿದ್ದೇವೆ ನಮ್ಮ ಕರ್ನಾಟಕ ಹೋಗಿದೆ ನಮ್ಗೆ ಚಲೋ ಅಂತ ನಮ್ಗೆ ಅನಿಸ್ತದೆ ಅದಕ್ಕೆ ನಾವು ಕರ್ನಾಟಕ ತಗೊಂಡ್ರೆ ಒಳ್ಳೆಯದಾಗತ್ತೆ ಬೊಮ್ಮಾಯಿ ಸಾಹೇಬ್ರಿ ನಾವು ವಿನಂತಿ ಮಾಡ್ಬೋದು ಈ ಸಂದರ್ಭದಲ್ಲಿ ಸುನೀಲ್ ಪೋತದಾರ್ ಸಂಪತ್ ಗುರವ್ ಸುರೇಶ್ ಬಡ್ಚಿ ಉತ್ತಮ್ ಸಲ್ಗರ್ ಶಿವಾನಂದ್ ಪಾಟೀಲ್ ಡಿಎಸ್ ಕೋಟಿ ಬಂಡು ಮುಲ್ಲಾ ರವಿ ಹವಿನಾಳ್ ಸೇರಿದಂತೆ 100+ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಬಾಲ್ಗಾಂವ್ದಿಂದ ಸಚಿನ್ ಕಾಂಬ್ಳೆ